ಕಿಡಿಗಡಿಗಳಿಂದ ಮುಡಿಪು ಸಮೀಪದ ಸುಬ್ಬಗುಳ್ಯ ತಾಜುಲ್ ಉಲಾಮಾ ಜುಮಾ ಮಸೀದಿಗೆ ಹಾನಿ ಯತ್ನ ಮತ್ತು ಅಲ್ಲಿನ ಧರ್ಮಗುರುಗಳ ಮೇಲೆ ಹಲ್ಲಿಯ ಯತ್ನವನ್ನ ಡಿವೈಎಫ್ಐ ಉಳ್ಳಾಲ ವಲಯ ಖಂಡಿಸಿದೆ. ಡಿವೈಎಫ್ಐ ನಿಯೋಗವು ತಾಜುಲ್ ಉಲಾಮಾ ಜುಮಾ ಮಸೀದಿಗೆ ಭೇಟಿಯನ್ನು ನೀಡಿ ಆಡಳಿತ ಮಂಡಳಿಯವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದರು. ಡಿವೈಎಫ್ಐಯ ಜೀವನ್ ಕುತ್ತರ ಘಟನೆಯನ್ನು ಖಂಡಿಸಿ ಮಾತನಾಡಿ ಧಾರ್ಮಿಕ ಕೇಂದ್ರಗಳಿಗೆ ದಾಳಿಯಾದ ಸಂದರ್ಭದಲ್ಲಿ ದಾಳಿಕೋರರ ಬಂಧನಕ್ಕೆ ಒತ್ತಾಯಿಸಬೇಕೇ ವಿನಃ ಇದನ್ನು ಇಟ್ಟುಕೊಂಡು ರಾಜಕೀಯ ಮಾಡಬಾರದು. ಇಲ್ಲಿನ ನಿವಾಸಿಗಳು ಘಟನೆಯ ಬಳಿಕ ಊರವರು ಪ್ರಬುದ್ಧತೆಯಿಂದ ವರ್ತಿಸಿದ್ದಾರೆ ಎಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ಡಿವೈಎಫ್ಐ ನಿಯೋಗದಲ್ಲಿ ಉಳ್ಳಾಲ ವಲಯ ಅಧ್ಯಕ್ಷ ರಫೀಕ್ ಹರೇಕಳ, ಕಾರ್ಯದರ್ಶಿ ಸುನಿಲ್ ತೇವಲಾ, ಜೊತೆ ಕಾರ್ಯದರ್ಶಿ ರಜಾಕ್ ಮೊಂಟೆ ಪದವು, ಜಿಲ್ಲಾ ಉಪಾಧ್ಯಕ್ಷರು ಡಾಕ್ಟರ್ ಜೀವನ್ ರಾಜ್ ಕುತ್ತಾರ್, ವಲಯ ಕೋಶಾಧಿಕಾರಿ ಅಶ್ರಫ್ ಹರೇಕಳ, ವಲಯ ಮುಖಂಡರು ರಜಾಕ್ ಮುಡಿಪು ಹಲವರು ಉಪಸ್ಥಿತರಿದ್ದರು. ನಮ್ಮ ಪಲ್ಲಿಡಿದ ಆಡ್ಲ ಅಕ್ಲಿಗೆ ಕೈ ಹೋದ್ರು ಕಂಡು ಬರ್ತು ಮುಂಚೆಯಿಂದ ಇದೊಂದು ಬಲೆ ನಿಂತು ದೂರ ತೆಂಗಿನ ಹೋಗ್ತೀನಿ. ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಈ ಮಸೀದಿ ನಾಗಬನಕ್ಕೆ ಪುರ ಪವಿತ್ರ ಮಲ್ಕೊಂಡು ರಾಜಕೀಯವಾದ ಲಾಭದ ತಂದು ನಮ್ಮ ಹಿಂದೂ ಮುಸ್ಲಿಮನು ಪೆಟ್ಟು ಮಲ್ಪಾಯರದ ವಿಷಯ ಐತೆ. ಪಾಪದ ಜೋಕು ಲೋಪಿನಿ ಅಕ್ಲಿಗೆ ಬೋಡಾಯಿನ ಲಾಭ ಅಟ್ಲೇಗೆ ಬೋಡಿತಿ ನೀತಿ ಹಿಂದೂ ಮುಸ್ಲಿಮ್ ಡಿವೈಡ್ ಆಗ ಓಲಿಯಾರ್ ಮಸೀದಿಗೇನು ನಿನ್ನೆ ರಾತ್ರಿ ತಡರಾತ್ರಿ ದಾಂಧಲೆ ನಡೆದಿದೆ. ಮೊದಲನೇದಾಗಿ ಇದನ್ನು ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ಖಂಡಿಸ್ತದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಈ ತಕ್ಷಣ ಪೊಲೀಸ್ನವರು ಮತ್ತು ಈ ಊರಿನವರು ಅದನ್ನು ತಕ್ಷಣ ಪ್ರೇರಿತರಾಗಿ ಯಾರು ಅದನ್ನು ದಾಳಿಕೋರರಿದ್ದಾರೆ ಅದನ್ನು ಬಂಧನ ಮಾಡಿರುವಂಥದ್ದು ಶ್ಲಾಘನೀಯ. ಮತ್ತು ಈ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಶಾಂತಿ ಕದಡದಂತೆ ಈ ಊರಿನ ಜನ ನೋಡಿಕೊಂಡಿರುವಂಥದ್ದನ್ನು ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀವಿ. ಯಾಕಂತ ಹೇಳಿದರೆ ಇವತ್ತು ಮಂಗಳೂರಿನಾದ್ಯಂತ ಬೇರೆ ಬೇರೆ ರಾಜಕೀಯ ಪ್ರೇರಿತವಾಗಿ ಇವತ್ತು ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಸುಲಭವಾಗಿ ಇದನ್ನು ರಾಜಕೀಯವಾಗಿ ಬಳಕೆ ಮಾಡಿ ಇವತ್ತು ರಾಜಕೀಯವಾಗಿ ಲಾಭ ಮಾಡಬೇಕನ್ನುವಂಥ ಪಕ್ಷಗಳು ಇವತ್ತು ಅಪಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಡಿವೈಎಫ್ಐ ಇವತ್ತು ಏನು ಈ ರೀತಿ ನಡೆದಿದೆ ಅದನ್ನು ಕೂಡಲೇ ತಕ್ಷಣ ಬಂಧಿಸಬೇಕು. ಮತ್ತು ಇದಕ್ಕೆ ಪ್ರಮುಖವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ BJP ಆಡಳಿತ ನಡೆಸ್ತಾ ಇದೆ. ಹಾಗಾಗಿ ಇವತ್ತು ಸರ್ಕಾರದ ಸಂಪೂರ್ಣ ವೈಫಲ್ಯ ಇದೆ. ಒಂದು ಕಡೆಯಲ್ಲಿ ನಾಗನಾಭನಕ್ಕೆ ಆಗ್ತಾ ಇದೆ, ಹೊರಗಜನ ಕಟ್ಟೆಗೆ ಅಪವಿತ್ರ ಆಗ್ತಾ ಇದೆ, ಮಸೀದಿಗಳಿಗೆ ಆಗ್ತಾ ಇದೆ, ಈ ರೀತಿ ಚರ್ಚೆಗಳಾಗ್ತಾ ಇದೆ. ಧಾರ್ಮಿಕ ಕ್ಷೇತ್ರಗಳಿಗೆ ಒಂದು ಭದ್ರತೆಯನ್ನು ಕೊಡದಂಥ ರೀತಿಯಲ್ಲಿ ಇವತ್ತು ಧಾರ್ಮಿಕವಾಗಿಯೇ ಏನು ರಾಜಕೀಯಕ್ಕೆ ಬಂದಂಥ ಪಕ್ಷ ಇವತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ರಕ್ಷಣೆ ನೀಡಲಿಕ್ಕೆ ಆಗದೆ ಅಂತ ಹೇಳಿದರೆ ಸಂಪೂರ್ಣವಾಗಿ ವೈಫಲ್ಯ. ಈ ನಿಟ್ಟಿನಲ್ಲಿ ಇವತ್ತು ಸ್ವಯಂ ಪ್ರೇರಿತವಾಗಿ ಇದನ್ನು ತಕ್ಷಣ ಇವತ್ತು BJP ಸರ್ಕಾರ ಏನು ಕ್ರಮ ತಗೊಳ್ಳದಿದ್ದರೆ ಅದನ್ನೇನು ರಾಜಕೀಯವಾಗಿ ಲಾಭ ಮಾಡಲಿಕ್ಕೆ ನೋಡಿದರೆ ಖಂಡಿತವಾಗಿಯೂ ಕೂಡ ಜನ ಇದಕ್ಕೆ ಪಾಠ ಕಲಿಸ್ತಾರೆ.